ನಮಸ್ಕಾರ ಹೇಗಿದ್ದೀರಿ ಅಂತ ನಿಮ್ಮೆಲ್ಲರ ಕುಶಲ ವಿಚಾರಿಸುವಂತ ಸಮಯ ಬಂದಿದೆ ಕಾರಣ ಇದು ಆರೋಗ್ಯ ಮಾಹಿತಿ ಕಡೆ ಗಮನ ಹರಿಸುವಂತ ಸುಸಮಯ ಸ್ವಾಸ್ಥ್ಯದ ಕಡೆ ಗಮನ ಕೊಡಿ ಅಂತ ಸಾರ್ತಿದೆ ಹೆಲ್ತ್ ಪ್ಲಸ್ ಇಗೋ ಇಲ್ಲಿದೆ ಇವತ್ತಿನ ಸಂಚಿಕೆ ಏನು ಹೇಳಬೇಕಿತ್ತು ಮರತ್ನ ಇಲ್ಲ अथवा मरत्रु तक्षण नेनपागते आदरे अरवत्तर वयोमानद नंतर हलवु वृद्धरल्ली ई मरेवु अन्नोदु खायिलेय मट्टक्के होगते कूत जाग मरियोदु मातुगळन्न मरियोदु मनेय हादियन्न मरियोदु वस्त्र धरिसोदन्ने मरियोदु वैद्यकीय लोक इदन्न डिमेन्शिया अंत करेतिदे याके हीगे ಏನು ಡಿಮೆನ್ಷಿಯಾ ಅಂದ್ರೆ ಈ ಬಗ್ಗೆ ಬೆಳಕು ಚೆಲ್ಲಲಿದೆ ಇವತ್ತಿನ ಹೆಲ್ತ್ ಪ್ಲಸ್ ಸಂಚಿಕೆ ಮೆದುಳು ಎಷ್ಟು ಚುರುಕಾಗಿ ಕೆಲಸ ಮಾಡುತ್ತೋ ಅಷ್ಟು ಮೆದುಳಿನ ಸ್ವಾಸ್ಥ್ಯ ಹೆಚ್ಚುತ್ತೆ ಇಲ್ಲದಿದ್ರೆ ವಿಶೇಷತಃ ವಯಸ್ಸಾದ ನಂತರ ಡಿಮೆನ್ಷಿಯಾ ಈ ರೀತಿಯ ತೊಂದರೆಗಳನ್ನು ಎದುರಿಸಬೇಕಾಗುತ್ತೆ ಡಿಮೆನ್ಷಿಯಾ ಕುರಿತಾಗಿ ಮಾತನಾಡೋಕೆ ಇವತ್ತಿನ ಹೆಲ್ತ್ ಪ್ಲಸ್ ಸಂಚಿಕೆಯ ಅತಿಥಿಯಾಗಿ ನಮ್ಮೊಟ್ಟಿಗೆ ನರರೋಗ ತಜ್ಞರಾದ ಡಾಕ್ಟರ್ ಸುಜಿತ್ ಕುಮಾರ್ ಅವರು ಬನ್ನಿ ಡಾಕ್ಟರ್ ನಮಸ್ಕಾರ ಸುಸ್ವಾಗತ ಡಾಕ್ಟರ್ ಹೆಸರು ಜ್ಞಾಪಿಸಿಕೊಳ್ತಾ ಇದ್ದೀನಿ ಒಂದು ನಿಮಿಷ ಇರಿ ಡಿಮ್ನೇಷಿಯಾ ಕರೆಕ್ಟ್ ಅಲ್ಲ ಹೌದು ನೋಡಿ ನಮಗೆ ಮರವಿನ ಸಮಸ್ಯೆ ಇನ್ನು 50 ಅಥವಾ 60 ರ ನಂತರ ಮರೆವು ಉಂಟಾಗೋದು ಬಹುಶಃ ತುಂಬಾ ಸಹಜ ಅನ್ಸುತ್ತೆ ಆದರೆ ಒಬ್ಬ ನರರೋಗ ತಜ್ಞರಾಗಿ ಅದನ್ನ ಒಂದು ಕಾಯಿಲೆ ಮಟ್ಟದಲ್ಲಿ ನೋಡೋದಾದ್ರೆ ಯಾಕೆ ಹೀಗಾಗುತ್ತೆ ಡಾಕ್ಟರ್ ಮೇಡಂ ನೀವು ಹೇಳಿದಂಗೆ ವಯಸ್ಸಾಗ್ತಾ ಹೋಗ್ತಾ ಇದ್ರೆ 60 70 80 ಸ್ವಲ್ಪ ಮಟ್ಟಿಗೆ ಜ್ಞಾಪಶಕ್ತಿ ಕಡಿಮೆ ಆಗೋದು ಸಹಜ ಅದು ಯಾವ ಹಂತಕ್ಕೆ ನಾವು ಕಾಯಿಲೆ ಅಂತ ಹೇಳ್ತೀವಂದ್ರೆ ಅದು ನಮ್ಮ ಸೋಶಿಯಲ್ ಅಥವಾ ನಮ್ಮ ಕೆಲಸದಲ್ಲಿ ಅಡಚಣೆ ಬರುವಂತ ಸ್ಥಿತಿಗೆ ಬಂದ್ರೆ ಹಾಗಾದ್ರೆ ನಾವು ಅದನ್ನ ಡಿಮೆನ್ಷಿಯಾ ಅಂತ ಕರೀತೀವಿ ಡಿಮೆನ್ಷಿಯಾ ಅಂತ ಕರೀತೀವಿ ಡಿಮೆನ್ಷಿಯಾ ಅಂದ್ರೆ ಒಂದು ಜ್ಞಾಪಶಕ್ತಿ ಕಡಿಮೆ ಆಗೋದು ಅದರ ಜೊತೆಗೆ ಈ ನಮ್ಮ ಥಿಂಕಿಂಗ್ ಪ್ರೋಸೆಸ್ ಕಡಿಮೆ ಆಗುತ್ತೆ ಅಂದ್ರೆ ಬೇರೆ ತರದ ಕಷ್ಟಗಳು ಬರಬಹುದು ಗಣತೆಗೆ ಕಷ್ಟ ಬರೋದು ಅಥವಾ ನಮ್ಮ ಯಾವ ತರ ಬೇರೆವರತ್ರ ವ್ಯವಹಾರ ಮಾಡೋ ಅದರಲ್ಲೂ ಕೆಲವು ಮಿಸ್ಟೇಕ್ಸ್ ಬರುತ್ತೆ ಈ ತರ ಹಲವಾರು ರೀತಿ ನಲ್ಲಿ ಕಷ್ಟಗಳು ಬರೋದು ಇದನ್ನ ಡಿಮೆನ್ಷಿಯಾ ಅಂತ ಕರೀತೀವಿ ಇದರಲ್ಲಿ ಪ್ರಮುಖವಾದದಂದ್ರೆ ನಮ್ಮ ಜ್ಞಾಪಶಕ್ತಿ ಕಡಿಮೆ ಆಗೋದು ಸಾಧಾರಣ ಯಾವ ಹಂತದಿಂದ ವಯೋಮಾನದ ಹಂತದಿಂದ ಇದು ಶುರುವಾಗುತ್ತೆ ಡಾಕ್ಟರ್ ಈಗ 40 50 ರ ನಂತರ ಅಂತ ಹೇಳಿದ್ರೆ ಬಟ್ ನಿರ್ದಿಷ್ಟವಾಗಿ ಯಾವ ಹಂತದಲ್ಲಿ ಕಾಣಿಸ್ಕೊಳ್ಳುತ್ತೆ 60 ವಯಸ್ಸು ಆದ್ಮೇಲೆ ಕಾಣಿಸ್ಕೊಳ್ಳುತ್ತೆ ಅದರಲ್ಲಿ ಹಲವಾರು ಕಾರಣಗಳಿವೆ ಹಲವಾರು ಕಾಯಿಲೆಗಳಿವೆ ಬಟ್ ಒಂದು ಆವರೇಜ್ ಅಂದ್ರೆ 60 ವರ್ಷದ ನಂತರ ಬರುವಂತ ಕಾಯಿಲೆ ಇದು ಡಿಮೆನ್ಷಿಯಾ ಹೆಚ್ಚಾಗಿ ಯಾರಲ್ಲಿ ಅಂದ್ರೆ ಪುರುಷರಲ್ಲ ಮಹಿಳೆಯರಲ್ಲ ಪುರುಷರಲ್ಲಿ ಮಹಿಳೆಯರಲ್ಲಿ ಒಂದತರ ಸಮಾನವಾಗಿ ಬರುತ್ತೆ ಆ ತರ ವ್ಯತ್ಯಾಸ ಕಂಡುಬರದಿಲ್ಲ ಮತ್ತೆ ಇಂತು ಈಗ ಈ ತರದ ಒಂದು ಆಧುನಿಕ ಜೀವನ ಶೈಲಿ ಇರೋರಿಗೆ ಹೆಚ್ಚು ಕಾಣಿಸ್ಕೊಳ್ಳುತ್ತೆ ಅಥವಾ ನಗರಗಳಲ್ಲಿ ಅಥವಾ ಹಳ್ಳಿಗಳಲ್ಲಿ ಇರೋರಿಗೆ ಕಾಣಿಸ್ಕೊಳ್ಳಲ್ಲ ಆ ತರದ ಏನಾದರೂ ಇದೆಯಾ ಈಗ ಡಿಮೆನ್ಷಿಯಾ ನಲ್ಲಿ ಎರಡು ಕಾರಣಗಳಿಂದ ಪ್ರಮುಖವಾಗಿ ಬರುತ್ತೆ ಒಂದು ಆಲ್ಜೈಮರ್ಸ್ ಡಿಸೀಸ್ ಇನ್ನೊಂದು ಬ್ರೈನ್ ನಲ್ಲಿ ರಕ್ತಚಾಲನೆ ಕಡಿಮೆಯಾಗಿ ವ್ಯಾಸ್ಕ್ಯುಲರ್ ಡಿಮೆನ್ಷಿಯಾ ಅಂತ ಹೇಳ್ತೀವಿ ಈಗ ಎರಡರಲ್ಲೂ ಬೇರೆ ಬೇರೆ ರೀತಿಯಲ್ಲಿ ಕಂಡುಬರುತ್ತೆ ವ್ಯಾಸ್ಕ್ಯುಲರ್ ಡಿಮೆನ್ಷಿಯಾ ನಮ್ಮ ಈ ಆಧುನಿಕ ಲೈಫ್ ಸ್ಟೈಲ್ ಕಾರಣದಿಂದ ಬರುತ್ತೆ ಸ್ಮೋಕಿಂಗ್ ವ್ಯಾಯಾಮ ಕಡಿಮೆ ಮಾಡೋದ್ರಿಂದ ಈ ತರ ಒಂದು ಆಧುನಿಕ ಲೈಫ್ ಸ್ಟೈಲ್ ಫುಲ್ ಆಫ್ ಸ್ಟ್ರೆಸ್ ಅಂತ ಹೇಳ್ತೀವಿ ಈ ತರ ಲೈಫ್ ಸ್ಟೈಲ್ ಇಂದ ವ್ಯಾಸ್ಕ್ಯುಲರ್ ಡಿಮೆನ್ಷಿಯಾ ಬರಬಹುದು ಹಳ್ಳಿಗಳಲ್ಲಿ ಅಥವಾ ನಗರಗಳಲ್ಲಿ ಜಾಸ್ತಿ ಕಂಡುಬರುತ್ತೆ ಆ ತರ ಇಲ್ಲ ಆಲ್ಜೈಮರ್ಸ್ ನಲ್ಲಿ ಒಂದು 15-20% ಹೆರಿಡಿಟರಿ ಆಗಿ ಬರಬಹುದು ಬಾಕಿ ಜನರಲ್ಲಿ ಮೈಂಡ್ ನ ಕಡಿಮೆ ಯೂಸ್ ಮಾಡ್ಕೊಳ್ಳುವಂತವರಲ್ಲಿ ಜಾಸ್ತಿ ಕಂಡುಬರುತ್ತೆ ಅಂತ ಒಂದು ಸ್ಟಡಿ ಇದೆ ಯಾರು ಜಾಸ್ತಿ ಓದ್ತಾರೆ ಜಾಸ್ತಿ ಆಕ್ಟಿವ್ ಆಗಿರ್ತಾರೆ ಓಲ್ಡ್ ಏಜ್ ನಲ್ಲಿ ಅಂತವರಲ್ಲಿ ಕಡಿಮೆ ಬರುತ್ತೆ ಅಂತ ಒಂದು ಕೆಲವು ಸ್ಟಡೀಸ್ ಪ್ರಕಾರ ಇದೆ ಅಂದ್ರೆ ಒಂದು ಅಂಶ ಸ್ಪಷ್ಟವಾಗುತ್ತೆ ಡಾಕ್ಟರ್ ಮೆದುಳಿಗೆ ಹೆಚ್ಚು ಕೆಲಸ ಕೊಟ್ಟಷ್ಟು ಅಂದ್ರೆ ಅದನ್ನ ಕ್ರಿಯಾಶೀಲವಾಗಿ ಇಟ್ಟಷ್ಟು
ಮೆದುಳು ಚುರುಕಾಗಿ ಕೆಲಸ ಮಾಡುತ್ತೆ ಮತ್ತು ಈ ರೀತಿಯ ಮರವಿನ ಕಾಯಿಲೆ ಅಥವಾ ಜ್ಞಾಪಕ ಶಕ್ತಿ ಕುಂದುವಂತ ಕಾಯಿಲೆ ಬರುವಂತ ಸಂಭವ ತುಂಬಾ ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ ಹೌದು ಇದು ಎಷ್ಟು ಒಳ್ಳೆ ಮಾತಲ್ವಾ ಅಂದ್ರೆ ಮೆದುಳಿಗೆ ಈಗ ಸುಮಾರು ಸಂಶೋಧನೆಗಳ ಪ್ರಕಾರ ನಾವು ಮೆದುಳಿಗೆ ಜಾಸ್ತಿ ಕೆಲಸ ಕೊಡೋದೇ ಇಲ್ಲ ಹೌದು ಅಲ್ವಾ ಯಾಕಂದ್ರೆ ಈಗಂತೂ ಎಲ್ಲ ರೆಡಿಮೇಡ್ ಮುಂದೆ ಮುಂಚೆ ಎಲ್ಲ ಒಂದು ಲೆಕ್ಕ ಎಲ್ಲ ಮಾಡುವಾಗ ಯೋಚ ಆಗ್ಲಾದರೂ ಒಂದಷ್ಟು ಕ್ಯಾಲ್ಕುಲೇಷನ್ ಅದೆಲ್ಲ ಮಾಡ್ತಿದ್ವಿ ಈಗೆಲ್ಲ ಕಂಪ್ಯೂಟರ್ ಕ್ಯಾಲ್ಕುಲೇಟ್ ಡಾಕ್ಟರ್ ಇದು ಈ ಡಿಮೆನ್ಷಿಯಾ ಆರಂಭ ಆಗಿದೆ ಒಬ್ಬ ವೃದ್ಧರಲ್ಲಿ ಅಂತ ನೀವು ಕಂಡುಕೊಳ್ಳೋದು ಹೇಗೆ ಡಾಕ್ಟರ್ ಅವರ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಕೇಳಿದ್ರೆ ಗೊತ್ತಾಗುತ್ತೆ ಅವರು ದಿನ ದಿನ ಮಾಡುವಂತ ಕೆಲಸಗಳಲ್ಲಿ ಯಾವ ತರ ಅವರು ತಪ್ಪುಗಳನ್ನು ಮಾಡ್ತಾ ಇದ್ದಾರೆ ಯಾವ ಯಾವ ಮರ್ತ ಹೋಗ್ತಾ ಇದ್ದಾರೆ ಈಗ ಒಂದು ಇದನ್ನ ಎಲ್ಲಾದರೂ ಇಟ್ಬಿಟ್ಟು ಆಮೇಲೆ ಮರ್ತ ಹೋಗೋದು ಎಲ್ಲಿ ಇಟ್ಟಿದ್ದಾರೆ ಅಂತ ಏನಾದರೂ ಅವರಿಗೆ ಹೇಳಿದ್ರೆ ಸ್ವಲ್ಪ ಸಮಯದ ನಂತರ ಮರ್ತ ಹೋಗ್ತಾರೆ ಮತ್ತೆ ಅದನ್ನೇ ಮಾಡ್ತಾರೆ ಮಾಡಿದ್ದನ್ನೇ ಮತ್ತೆ ಮಾಡೋದು ಈ ತರ ಮಿಸ್ಟೇಕ್ಸ್ ಬಂದಾಗ ನಮಗೆ ಗೊತ್ತಾಗುತ್ತೆ ಆಮೇಲೆ ಅದನ್ನ ಒಂದು ಸೈಂಟಿಫಿಕ್ ಆಗಿ ನಾವು ಪೇಷಂಟ್ ನ ನಾವು ಎಕ್ಸಾಮಿನ್ ಮಾಡಿದಾಗ ಅವಾಗ ಅದರಲ್ಲಿ ಕೆಲವು ಟೆಸ್ಟ್ ಗಳ ಮೂಲಕ ನಾವು ಕಂಡುಹಿಡಿಯಬಹುದು ಇದರಲ್ಲಿ ಮೆಂಟಲ್ ಸ್ಟೇಟಸ್ ಎಕ್ಸಾಮಿನೇಷನ್ ಅಂತ ಒಂದು ಸ್ಕೇಲ್ ಇದೆ ಅದರ ಪ್ರಕಾರ ನಾವು ಕಂಡುಹಿಡಿಯಬಹುದು ಅದರಲ್ಲಿ ಎಷ್ಟು ಅಂಶ ಅವರು ಸ್ಕೋರ್ ಮಾಡ್ತಾರೆ ಅಂತ ಅದರ ಪ್ರಕಾರ ಕಂಡುಹಿಡಿಯಬಹುದು ಇದು ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಂಡ್ ಹಿಸ್ಟ್ರಿ ಟೇಕಿಂಗ್ ನಲ್ಲಿ ಆಮೇಲೆ ಕೆಲವು ಟೆಸ್ಟ್ಸ್ ಗಳು ಮಾಡಿದ್ರೆ ಕೆಲವು ಸ್ಕ್ಯಾನ್ ಎಲ್ಲ ಮಾಡಿದ್ರೆ ಇನ್ನೂ ಸ್ಪಷ್ಟವಾಗುತ್ತೆ ಯಾವ ತರ ಡಿಮೆನ್ಷಿಯಾ ಇದೆ ಅಂತ ಈಗ ಚಿಕ್ಕ ವಯಸ್ಸಿನಲ್ಲಿ ಅಂದ್ರೆ 20 30 40 ವಯಸ್ಸಿನಲ್ಲಿ ಈ ನರಕಗಳಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ಇದ್ದು ಅದು ಮುಂದೆ ಈ ರೀತಿಯ ಡಿಮೆನ್ಷಿಯಾ ಆತರದಕ್ಕೆ ಆಗ ಕಾರಣನೋ ಆಗಬಹುದು ಡಾಕ್ಟರ್ ಆಗತ ಹಾಗೇನಾದರೂ ಸಾಮಾನ್ಯವಾಗಿ ಆತರ ಆಗೋದಿಲ್ಲ ಡಿಮೆನ್ಷಿಯಾ ಬರೋದು ವಯಸ್ಸಾದವರಲ್ಲಿ ಬಟ್ ಕೆಲವು ತರ ಡಿಮೆನ್ಷಿಯಾಗಳು ಚಿಕ್ಕ ವಯಸ್ಸಿನಲ್ಲೂ ಬರಬಹುದು ಅಲ್ಲ ಚಿಕ್ಕ ವಯಸ್ಸಿನಲ್ಲಿ ನರರೋಗದ್ದು ನರ್ವ್ಸ್ ಸಂಬಂಧಪಟ್ಟಾಗ ಏನಾದರೂ ಪ್ರಾಬ್ಲಮ್ ಇದ್ದ ದೆಸೆಯಿಂದ ಮುಂದೆ ಈ ತರ ಡಿಮೆನ್ಷಿಯಾ ಬರುವಂಥದ್ದು ಸ್ವಲ್ಪ ಅದು ಅಷ್ಟು ಸಾಮಾನ್ಯವಾಗಿ ಕಾಣೋದಿಲ್ಲ ಬಟ್ ಕೆಲವು ತರ ಎಪಿಲೆಪ್ಸಿ ಕಾಯಿಲೆಗಳಲ್ಲಿ ಎಪಿಲೆಪ್ಸಿ ಬಂದು ಬಂದು ಆ ನಂತರ ಜ್ಞಾಪ ಶಕ್ತಿ ಮತ್ತೆ ಬೇರೆ ನಮ್ಮ ಮೆಂಟಲ್ ಫ್ಯಾಕಲ್ಟೀಸ್ ಅಂತ ಹೇಳಿ ಕಡಿಮೆ ಆಗಿ ಡಿಮೆನ್ಷಿಯಾ ತರ ಆಗ್ಬಹುದು ಕೆಲವು ಹೆರಿಡಿಟ್ರಿ ಆಗಿರುವಂತಹ ಜೆನೆಟಿಕ್ ಎಪಿಲೆಪ್ಸೀಸ್ ನಲ್ಲಿ ಈ ತರ ಕಂಡು ಬರುತ್ತೆ ಚಿಕ್ಕ ವಯಸ್ಸಿನಲ್ಲಿ ಶುರುವಾಗಿ ಮುಂದೆ ಡಿಮೆನ್ಷಿಯಾ ಹಂತಕ್ಕೆ ಹೋಗುವಂತ ಅದನ್ನ ನೋಡ್ತೀವಿ ಬಟ್ ಅದು ಸಾಮಾನ್ಯವಾಗಿ ಕಾಣೋದಿಲ್ಲ ಎಷ್ಟು ಜನ ಈ ರೀತಿಯಿಂದ ಬಳಲ್ತಾ ಇದ್ದಾರೆ ಡಾಕ್ಟರ್ ಯಾಕಂದ್ರೆ ಇಂಥವೆಲ್ಲ ಈಚೆಗೆ ಹೆಚ್ಚು ಕೇಳಿ ಬರ್ತಾ ಇರುವಂತದ್ದು ಅಥವಾ ತುಂಬಾ ಹಿಂದೆಯಿಂದನೂ ಈ ಸಮಸ್ಯೆಗಳು ಇದ್ದಿದ್ದ ಅನ್ನೋದು ಒಂದು ಕುತೂಹಲ ಈಗ ಏನಂದ್ರೆ ನಮ್ಮ ನಾವು ಹೇಳ್ದಂಗೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ಹೇಳ್ತೀವಿ ಅದು ಜಾಸ್ತಿ ಆಗ್ತಾ ಬರ್ತಾ ಇದೆ ಹಾಗಾಗಿ ಈ ತರ ಕಾಯಿಲೆಗಳು ಜಾಸ್ತಿ ನಮಗೆ ಕಂಡು ಬರ್ತಾ ಇದೆ ವೃದ್ಧರ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ ಆಮೇಲೆ ಆಧುನಿಕ ಮಾಡರ್ನ್ ಟೆಕ್ನಿಕ್ಸ್ ಇದನ್ನ ಕಂಡುಹಿಡಿಯೋದಕ್ಕೂ ಜಾಸ್ತಿ ಆಗಿದೆ ಹಾಗಾಗಿ ಅಂದ್ರೆ ಹೆಚ್ಚು ಅರಿವು ಬೆಳೀತಾ ಬೆಳೀತಾ ಇಂಥದ್ರ ಒಂದು ಸಮಸ್ಯೆ ಇದೆ ಅನ್ನೋದ್ರ ಗಮನನೂ ಹೆಚ್ಚಾಗ್ತಿದೆ ಹಾಗಾಗಿ ತುಂಬಾ ಜಾಸ್ತಿ ಆಗ್ತಿದೆ ಅಂತ ಬಹುಶಃ ನಮ್ಮ ಅಪರೂಪದ್ದು ಆದ್ರೆ ತುಂಬಾ ಕಾಡುವಂಥದ್ದು ಡಿಮೆನ್ಷಿಯಾ ವೃದ್ಧರಲ್ಲಿ ಮರವಿನ ಕಾಯಿಲೆ ಇದರ ಬಗ್ಗೆ ಇವತ್ತಿನ ಹೆಲ್ತ್ ಪ್ಲಸ್ ಸಂಚಿಕೆ ಗಮನ ಹರಿಸ್ತಾ ಇದೆ ನರರೋಗ ತಜ್ಞರಾದ ಡಾಕ್ಟರ್ ಸುಜಿತ್ ಕುಮಾರ್ ನಮ್ಮೊಟ್ಟಿಗಿದ್ದಾರೆ ಇನ್ನು ಸಾಕಷ್ಟು ವಿಷಯಗಳು ನಿಮಗಾಗಿ ಮುಂದಿನ ಹಂತದಲ್ಲಿ ಈಗ ಹೆಲ್ತ್ ಪ್ಲಸ್ ನ ಇವತ್ತಿನ ಸಂಚಿಕೆಗೆ ಬ್ರೇಕ್ ಕೊಡುವಂತಹ ಸಮಯ ಏನ್ ಹೇಳ್ತಿದ್ದೆ ಡಿಮೆನ್ಷಿಯಾ ಮರವಿನ ಕಾಯಿಲೆ ಸುಮ್ಮನೆ ಒಂದು ಸರ್ತಿ ಹೀಗೆ ಹೇಳೋದು ಸೊಗಸು ಡಾಕ್ಟರ್ ಆದ್ರೆ ಇದುವೇ ಕಾಯಿಲೆಯಾಗಿ ವಿಶೇಷವಾಗಿ ವೃದ್ಧರು ಅಂಥ ಒಬ್ಬ ವೃದ್ಧ ಅಥವಾ ವಯಸ್ಸಾದವರು ಮನೆಯಲ್ಲಿದ್ದಾಗ ತುಂಬ ಸಮಸ್ಯೆಗಳಾಗತ್ತಲ್ವಾ ಡಾಕ್ಟರ್ ಹೌದು ಮೇಡಮ್ ಅದು ಕಾಯಿಲೆ ಜಾಸ್ತಿ ಆಗ್ತಾ ಹೋದಾಗ ಮೊಟ್ಟ ಮೊದಲಲ್ಲಿ ನಮಗೆ ಜ್ಞಾಪಕಶಕ್ತಿ ಕಡಿಮೆಯಾಗಿ ಕಂಡುಬರುತ್ತೆ ಈ ಜ್ಞಾಪಕಶಕ್ತಿನಲ್ಲೇ ನಾನು ಹೇಳ್ದಂಗೆ ಪ್ರಾಥಮಿಕವಾಗಿ ರೀಸೆಂಟ್ ಮೆಮೊರಿ ಅಂತ ಹೇಳ್ತೀವಿ ಅಂದರೆ ನಾನು ಏನು ಮಾಡ್ತಿದ್ದೆ ಏನು ಮಾತಾಡಿದ್ದೀರಿ ಸ್ವಲ್ಪ ಮುಂಚೆ ಆಮೇಲೆ ಏನಾದರೂ ಯಾರಾದರೂ ಹೇಳಿದ್ರೆ ಅದನ್ನು ಜ್ಞಾಪಕ ಮಾಡ್ಕೊಳ್ಳೋದು ಎಲ್ಲಾದರೂ ಏನಾದರೂ ಪದಾರ್ಥ ಇಟ್ಟಿದ್ರೆ ಅದನ್ನು ಜ್ಞಾಪಿಸ್ಕೊಳ್ಳೋದು ಈ ಥರ ಸಣ್ಣ ಸಣ್ಣ ವಿಷಯದಲ್ಲಿ ಶುರುವಾಗುತ್ತೆ ಆ ನಂತರ ನಮ್ಮ ಕ್ಯಾಲ್ಕುಲೇಷನ್ ಎಬಿಲಿಟಿ ಗಣತೆ ಆಮೇಲೆ ಕೆಲವರಲ್ಲಿ ಲ್ಯಾಂಗ್ವೇಜ್ ಅಂದರೆ ಕೆಲವು ಪದಗಳು ಬರೋದಿಲ್ಲ ಸೊ ವಾಕ್ಯಗಳು ಸಂಪೂರ್ಣವಾಗಿ ಮಾತನಾಡೋಕ್ಕೆ ಆ ಶಕ್ತಿ ಬರೋದಿಲ್ಲ ಅದು ಹೋಗ್ಬಿಡುತ್ತೆ ಆ ನಂತರ ವಸ್ತ್ರಧಾರಣೆಯಲ್ಲಿ ಮಿಸ್ಟೇಕ್ಸ್ ಬರುತ್ತೆ ಈ ಥರ ಒಂಥರ ನಮ್ಮ ಇಡೀ ಜೀವನದಲ್ಲಿ
ಆಲ್ ಎನ್ಕಂಪಾಸಿಂಗ್ ಅಂತ ಹೇಳ್ತೀವಿ ಎಲ್ಲ ತರದ ವಿಷಯಗಳಲ್ಲೂ ಕಷ್ಟಗಳು ಕಂಡು ಬರುತ್ತೆ ಅಂದ್ರೆ ಈ ಆರಂಭದ ಹಂತದಿಂದ ಈ ಹಂತದ ವರೆಗೆ ಹೋಗೇ ಹೋಗುತ್ತಾ ಅಥವಾ ಮೆಡಿಸಿನ್ಸ್ ತಗೊಂಡು ಅದಕ್ಕೊಂದು ಸರಿ ಮಾರ್ಗ ಹುಡುಕೊಂಡ್ರೆ ಆ ಹಂತ ಹೋಗದೇ ಇರೋ ಹಾಗೆ ತಡೆಗಟ್ಟಬಹುದಾ ಮೇಡಂ ಇದು ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದಿರಾ ಸುಮಾರು ಈಗ ಡಿಮೆನ್ಷಿಯಾ ಅನ್ನು ಅಂತ ಇದರಲ್ಲಿ ಕಾಯಿಲೆನಲ್ಲಿ ಹಲವಾರು ಕಾರಣಗಳಿರುತ್ತೆ ಕೆಲವು ಕಾರಣಗಳಲ್ಲಿ ನಾವು ತಡೆಗಟ್ಟಬಹುದು ಮುಂದೆ ಮುಂದುವರಿಸದೇ ಇರೋ ಹಾಗೆ ಕೆಲವುದರಲ್ಲಿ ನಮ್ಮ ತಡೆಗಟ್ಟೋದಿಕ್ಕೆ ಆಗಲ್ಲ ಸ್ವಲ್ಪ ಮಟ್ಟಿಗೆ ಅದರ ವೇಗವನ್ನ ಕಡಿಮೆ ಮಾಡಬಹುದು ಯಾವ ವೇಗದಲ್ಲಿ ಮುಂದುವರಿಸ್ತಾ ಇದೆ ಅದನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಕೋಬಹುದು ಮಾತ್ರೆಗಳಲ್ಲಿ ಸೋ ಈಗ ಆಲ್ಜೈಮರ್ಸ್ ಡಿಸೀಸ್ ಅಂತ ಮುಂಚೆ ಹೇಳಿದ್ದೆ ಇದರಲ್ಲಿ ಕೆಲವು ಮಾತ್ರೆಗಳಿವೆ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ನಾವು ಅದು ಯಾವ ವೇಗದಲ್ಲಿ ಮುಂದುವರಿಸ್ತಾ ಇದೆ ಅದನ್ನ ಕಡಿಮೆ ಮಾಡಬಹುದು ಬೇರೆ ವ್ಯಾಸ್ಕ್ಯುಲರ್ ಡಿಮೆನ್ಷಿಯಾ ಅಂತ ಹೇಳಿದೆ ರಕ್ತಚಾಲನೆ ಕಡಿಮೆಯಾಗಿ ಮೆದುಳಿಗೆ ಕ್ಲಾಟ್ಸ್ ಬಂದು ಈ ತರ ಆಗುವಂತ ಕಾಯಿಲೆ ಅದರಲ್ಲಿ ಮುಂದುವರಿದಿರೋ ತಡೆಗಟ್ಟಬಹುದು ಹೀಗಾಗಿ ಕೆಲವು ಇನ್ನೂ ನೀವು ಹೇಳಿದಂಗೆ ಬೇರೆ ಕೆಲವು ಕಾರಣಗಳಿದೆ ಥೈರಾಯ್ಡ್ ಕಾಯಿಲೆಯಿಂದ ಅಥವಾ ವಿಟಮಿನ್ ಬಿ 12 ಕೊರತೆಯಿಂದ ಬರುವಂಥದ್ದು ಇದೆಲ್ಲ ಸಂಪೂರ್ಣವಾಗಿಯೂ ಸರಿ ಮಾಡ್ಕೋಬಹುದು ಸೋ ಇದನ್ನ ನಾವು ರಿವರ್ಸಿಬಲ್ ಸಂಪೂರ್ಣವಾಗಿ ಸರಿ ಹೋಗುವಂಥ ಡಿಮೆನ್ಷಿಯಾ ಕಾಯಿಲೆಗಳು ಅಂತ ಹೇಳ್ಕೋಬಹುದು ಕೆಲವು ಇದರಲ್ಲಿ ಇದು ಯಾವುದೇ ಚಿಕಿತ್ಸೆನೂ ಫಲಕಾರಿಯಾಗದೆ ಅಥವಾ ಔಷಧಿ ಮಾತ್ರೆಗಳು ಫಲಕಾರಿಯಾಗದೆ ಆ ಹಂತಕ್ಕೆ ಹೋಗುವಂಥದ್ದು ಹೋಗಬಹುದು ಮೇಡಮ್ ಈಗ ಸುಮಾರು ಪ್ರಕರಣಗಳಲ್ಲಿ ಡಾಕ್ಟರ್ ಮನೆಯಲ್ಲಿ ವಯಸ್ಸಾದ ತಂದೆ ಅಥವಾ ತಾತ ಎಲ್ಲೋ ಆಚೆ ಹೋದ್ರು ವಾಪಸ್ ಮನೆಗೆ ಬಂದೇ ಇಲ್ಲ ದಾರಿ ಮರ್ತು ಹೋಗಿದೆ ಅಡ್ರೆಸ್ ಮರ್ತು ಹೋಗಿದೆ ಅಂತೆಲ್ಲ ಹೇಳ್ತಾರೆ ಆತರ ಪ್ರಕರಣ ತುಂಬಾ ನಾವು ನೋಡ್ತಾ ಇದೀವಿ ಇದೇ ಕಾರಣನಾ ಡಾಕ್ಟರ್ ಹೌದು ಮೇಡಮ್ ಡಿಮೆನ್ಷಿಯಾನಲ್ಲಿ ನಾನು ಹೇಳಿದಂಗೆ ಬೇರೆ ಬೇರೆ ನಮ್ಮ ಜೀವನದ ಅಂಶಗಳು ಇನ್ವಾಲ್ವ್ ಆಗುತ್ತೆ ಹಾಗಾಗಿ ನೀವು ಹೇಳಿದಂಗೆ ದಾರಿ ತಪ್ಪೋದು ಕೆಲವರಿಗೆ ಮನೆ ಆಚೆ ಹೋದ್ರೆ ರಸ್ತೆಗಳು ಗೊತ್ತಾಗೋದಿಲ್ಲ ಹಾಗಾಗಿ ನಾವು ಟಿವಿನಲ್ಲೆಲ್ಲ ನೋಡ್ತೀವಲ್ಲ ಮೆಂಟಲ್ ಸ್ಟೇಟಸ್ ಚೆನ್ನಾಗಿಲ್ಲ ಇವರು ವಯಸ್ಸಾದವರು ಮನೆ ಬಿಟ್ಟು ಹೋಗಿದ್ದಾರೆ ಸ್ವಲ್ಪ ನೋಡ್ಕೊಂಡು ಹೇಳಿ ಅಂತ ಕರತಲ್ಲಿ ದಟ್ ಇಸ್ ಕಾಲ್ಡ್ ಈ ದಾರಿ ತಪ್ಪೋದು ಕೆಲವರಿಗೆ ಮನೆ ಒಳಗಡೆನೆ ಯಾವ ರೂಮ್ನ ಯಾವ ಕಾರಣಕ್ಕೆ ಉಪಯೋಗಿಸ್ತೀವಿ ಅನ್ನೋದು ಮರ್ತೋಗ್ತಾರೆ ಈ ಥರ ದಾರಿ ತಪ್ಪೋದು ತುಂಬ ಕಾಮನ್ ಅದಕ್ಕೆ ನಾವು ಆಂಗ್ಲ ಭಾಷೆನಲ್ಲಿ ಜಿಯೋಗ್ರಾಫಿಕ್ ಡಿಸ್ಓರಿಯಂಟೇಷನ್ ಅಂತ ಹೇಳ್ತೀವಿ ಸೊ ಡಿಮೆನ್ಷಿಯಾನಲ್ಲಿ ಕಂಡುಬರುತ್ತೆ ಈ ಮೆದುಳಿನ ಚಟುವಟಿಕೆಯನ್ನು ಚೆನ್ನಾಗಿ ಹೆಚ್ಚಿಸ್ಕೊಂಡು ಆ ಮುಖೇನ ಈ ರೋಗವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ಆ ಥರದ ಸಾಧ್ಯ ಇಲ್ವಾ ಡಾಕ್ಟರ್ ನಿಯಂತ್ರಣದಲ್ಲಿ ಕಾಯಿಲೆ ಬಂದ ನಂತರ ಸ್ವಲ್ಪ ಕಷ್ಟ ನಾನು ಹೇಳ್ದಂಗೆ ನಿಮ್ಮ ಹತ್ರ ಮೆದುಳಿನ ಚಟುವಟಿಕೆಗಳನ್ನ ಅಧಿಕವಾಗಿ ಮಾಡಿ ಆಮೇಲೆ ಒಳ್ಳೆ ಲೈಫ್ ಸ್ಟೈಲ್ನ ಊಟದಲ್ಲಿ ವ್ಯಾಯಾಮದಲ್ಲಿ ಹೆಚ್ಚಿಗೆ ಕೇರ್ ತಗೊಂಡು ಮಾಡೋ ಹಾಗಿದ್ರೆ ಟು ಅ ಲಾರ್ಜ್ ಎಕ್ಸ್ಟೆಂಟ್ ನಾವು ಅದನ್ನ ತಡೆಗಟ್ಟೋದು ಬರದೇ ಇರೋಂಗ್ ಮಾಡಬಹುದು ಪ್ರೈಮರಿ ಪ್ರಿವೆನ್ಷನ್ ಅಂತ ಹೇಳ್ತೀವಿ ಇದಕ್ಕೆ ಬಟ್ ಕಾಯಿಲೆ ಬಂದ ನಂತರ ಕೆಲವು ಕಾಯಿಲೆಗಳಿಗೆ ಚಿಕಿತ್ಸೆ ಇದೆ ಕೆಲವರಿಗೆ ಕೆಲವು ಡಿಮೆನ್ಷಿಯಾ ಕಾರಣಗಳಿಗೆ ಚಿಕಿತ್ಸೆ ಇಲ್ಲ ಈಗ ಮೆದುಳಿನ ಚಟುವಟಿಕೆ ಚೆನ್ನಾಗಿರಬೇಕು ಅನ್ನೋದನ್ನ ಅಂತ ಹೇಳಿದ್ರಿ ಯಾವ್ದ್ಯಾವ್ದನ್ನ ನೀವು ಮೆದುಳು ತುಂಬಾ ಆಕ್ಟಿವ್ ಆಗಿ ಸಕ್ರಿಯವಾಗಿ ಇಡುವಂತಹ ಅಥವಾ ಮೆದುಳನ್ನ ಆರೋಗ್ಯಕರವಾಗಿ ಇಡುವಂತಹ ಚಟುವಟಿಕೆ ಅಂತ ಕನ್ಸಿಡರ್ ಮಾಡ್ತೀರಾ ಡಾಕ್ಟರ್ ಇದುವರೆಗೂ ಮಾಡಿರುವಂತಹ ಸ್ಟಡೀಸ್ ನಲ್ಲಿ ಏನ್ ಕಂಡು ಬಂದಿದೆ ಅಂದ್ರೆ ಯಾರು ಈಗ ವಯಸ್ಸಾದ್ರೆ ಕೆಲವು ರಿಟೈರ್ಮೆಂಟ್ ತಗೊಂಡ್ರು ಅಷ್ಟೇ ಏನಾದ್ರೂ ಒಂದ್ ಕೆಲಸ ಮಾಡ್ತಾ ಇರ್ತಾರೆ ಅಥವಾ ಏನಿಲ್ಲ ಅಂದ್ರೂ ಚೆಸ್ ಆಡ್ತಾರೆ ಅಥವಾ ಪಜಲ್ಸ್ ಮಾಡ್ತಾರೆ ಪೇಪರ್ ನಲ್ಲಿ ಬರುವಂತದ್ದು ಸುಡೋಕು ಯುವರ್ ಅಬ್ಸಲ್ಯೂಟ್ಲಿ ರೈಟ್ ಸುಡೋಕು ಮತ್ತೆ ಕೆಲವು ಸೋಷಿಯಲ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಹಾಗೆ ಮೈಂಡ್ ತುಂಬಾ ಆಕ್ಟಿವ್ ಆಗಿದ್ರೆ ಕಂಡು ಬರುವಂತದ್ದು ಡಿಮೆನ್ಷಿಯಾ ಆಲ್ಜೈಮರ್ಸ್ ಡಿಸೀಸ್ ಕಡಿಮೆ ಆಗುತ್ತೆ ಸೊ ಇನ್ಸಿಡೆನ್ಸಸ್ ಲೋವರ್ ಅಂತ ಕಂಡುಬಂದಿದೆ ಈಗ ಒಂದು ಬಹುಶಃ ತುಂಬಾ ಮುಖ್ಯವಾದ ಪ್ರಶ್ನೆ ಒಬ್ಬ ವ್ಯಕ್ತಿ ವಿಶೇಷವಾಗಿ ವಯಸ್ಸಾದವರು ಈ ರೀತಿಯ ಒಂದು ಸಮಸ್ಯೆಯಿಂದ ಬಳಲ್ತಿರುವಂಥವರು ಒಂದು ಕುಟುಂಬದಲ್ಲಿದ್ದರೆ ಮನೆಯವರಿಗೆ ದೊಡ್ಡ ತಲೆನೋವು ಮಾತ್ರವಲ್ಲ ಅವರನ್ನು ನೋಡಿಕೊಳ್ಳುವಂತಹ ದೊಡ್ಡ ಜವಾಬ್ದಾರಿ ವೈದ್ಯರಾಗಿ ಅವರ ಪಾತ್ರದ ಬಗ್ಗೆ ಹೇಳಿ ಡಾಕ್ಟರ್ ಈ ತರ ಕಾಯಿಲೆ ಬಂದವರಿಗೆ ಅಷ್ಟು ತೊಂದರೆ ಇರಲ್ಲ ಅವರು ನೋಡ್ಕೊಳ್ಳೋರಿಗೆ ಹೆಚ್ಚಿಗೆ ತೊಂದರೆ ಒಂದು ಏನಂದ್ರೆ ನೋಡ್ಕೊಳ್ಳೋದು ಕಷ್ಟ ಯಾಕೆಂದ್ರೆ ಚಿಕ್ಕ ಮಕ್ಕಳು ನೋಡ್ಕೊಂಡಂಗೆ ನೋಡ್ಕೋಬೇಕು ಅವ್ರ ಆಚೆ ಹೋಗಬಾರ್ದು ಆಮೇಲೆ ಅವರ ಈಗ ಕೆಲವರಿಗೆ ಡಿಮೆನ್ಷಿಯಾ ಹೆಚ್ಚಿಗೆ ಆದರೆ ಈವನ್ ಅವರ ದಿನದ ಆಕ್ಟಿವಿಟೀಸ್ ಅಂತ ಹೇಳ್ತೀವಿ ಸ್ನಾನ ಮಾಡೋದು ವಸ್ತ್ರವನ್ನು ಧರಿಸೋದು ಟಾಯ್ಲೆಟ್ ಮಾಡೋದು ಎಲ್ಲದಕ್ಕೂ ಅವ್ರಿಗೆ ಒಂಥರ ಇನ್ನೊಬ್ಬರ ಮೇಲೆ ಇನ್ನೊಬ್ಬರ ಹಾಂ ಮಾಡ್ಕೋಬೇಕಾಗತ್ತೆ ಸೊ ಈ ಥರ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಇನ್ನೊಂದು ಏನಂದರೆ ಈ ಥರ ದಿನ ಆಗ್ತಿದ್ರೆ ಅದರಿಂದ ಒಂದು ಬೇಸರನೂ ಆಗುತ್ತೆ ಫ್ರಸ್ಟ್ರೇಷನ್ನು ಹೀಗಾಗಿ ನಾವು ಏನು ಕಂಡು ಬರ್ತೀವಿ ಅಂದರೆ ಈ ಥರ ಒಂದು ವ್ಯಕ್ತಿನ ನೋಡ್ಕೊಳ್ಳುವಂಥ ಫ್ಯಾಮಿಲಿ ಮೆಂಬರ್ಸ್ಗೆ ಅವ್ರಿಗೆ ಒಂಥರ ಬೇಸರ ಡಿಪ್ರೆಷನ್ ಬಂದ್ಬಿಡತ್ತೆ ಅವ್ರಿಗೆ ಕೌನ್ಸಿಲಿಂಗು ಇದೆಲ್ಲ ಬೇಕಾಗತ್ತೆ ಸೊ
ಸೊ ಒಂದು ವಿಷಯ ನಾನೇನು ಹೇಳ್ತೀರಂದ್ರೆ ಈ ಥರ ಕಂಡು ಬರುವಂಥ ನಮ್ಮ ಪೇಷೆಂಟ್ಸ್ಗೆ ನಾವು ಒಂದು ನರ್ಸಿಂಗ್ ಕೇರ್ ಯಾರನ್ನಾದರೂ ಉಪಯೋಗಿಸ್ಕೊಳ್ಳೋದು ಪ್ರೊಫೆಷನಲ್ ನರ್ಸ್ ಯಾರನ್ನಾದರೂ ಉಪಯೋಗಿಸ್ಕೊಳ್ಳೋದು ತುಂಬ ಮುಖ್ಯ ಅಂತ. ಇದರಿಂದ ಏನಾಗುತ್ತೆ, ರೆಸ್ಪಾನ್ಸಿಬಿಲಿಟಿನೂ ಕಡಿಮೆ ಆಗುತ್ತೆ, ಬೇಸರನೂ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಅಂದರೆ ಸತತವಾಗಿ ಅವ್ರ ಮೇಲೆ ನಿಗಾ ಇಡುವಂಥ ಮತ್ತು ಅವರ ಬೇಕು ಬೇಡಗಳನ್ನು ಪೂರೈಸುವಂತಹ ಒಬ್ಬ ವ್ಯಕ್ತಿನ ನಾವು ಜೊತೆಯಲ್ಲಿ ಇಟ್ಕೊಂಡ್ರೆ ಅರ್ಧ ಸಮಸ್ಯೆ ಅಲ್ಲಿಗೆ ಕಡಿಮೆ ಆಗುತ್ತೆ. ಅಂದರೆ ಒಂದು ಮಗುವಿನ ಹಾಗೆ ಆ ವ್ಯಕ್ತಿನ ನೋಡ್ಕೊಳ್ಬೇಕಾಗುತ್ತೆ. ಮನುಷ್ಯನಿಗೆ ಎರಡು ಬಾಲ್ಯ ಅಂತ ಹೇಳ್ತಾರೆ. ಬಹುಶಃ ಇಂಥದ್ದೊಂದು ಪ್ರಸಂಗದಲ್ಲಿ ಅಥವಾ ಇಂಥದ್ದೊಂದು ಸಮಸ್ಯೆಯಲ್ಲಿ ಇದು ತುಂಬ ಸೂಕ್ತವಾದ ಮಾತು ಅಂತ ಅನಿಸುತ್ತೆ. ಡಿಮೆನ್ಷಿಯಾದ ಇನ್ನಷ್ಟು ಮುಖಗಳು, ಆ ಮುಖಗಳ ಪರಿಚಯ ಮುಂದಿನ ಹಂತದಲ್ಲಿ. ಇದು ಇವತ್ತಿನ ಹೆಲ್ತ್ ಪ್ಲಸ್ ಸಂಚಿಕೆ. ಈಗ ಬ್ರೇಕ್. ಡಿಮೆನ್ಷಿಯಾ ಈ ಕುರಿತಾಗಿ ಇವತ್ತಿನ ಹೆಲ್ತ್ ಪ್ಲಸ್ ಸಂಚಿಕೆಯಲ್ಲಿ ನಮ್ಮ ಗಮನ ಡಾಕ್ಟರ್ ಸುಜಿತ್ ಕುಮಾರ್ ನಮ್ಮೊಟ್ಟಿಗೆ. ಈಗ ಒಂದು 60 ವಯೋಮಾನದಲ್ಲಿ ಒಬ್ಬ ವ್ಯಕ್ತಿಗೆ ಇದು ಕಾಣಿಸ್ಕೊಳ್ತು, ಆರಂಭದಲ್ಲಿ ನೀವಿದು ಈ ರೀತಿ ಡಿಮೆನ್ಷಿಯಾ ಇದೆ ಅಂತ ಕಂಡು ಹಿಡಿದಿದ್ದೀರಿ, ಅದು ಮುಂದೆ ತುಂಬ ತೀವ್ರದ ಹಂತಕ್ಕೆ ಹೋಗುತ್ತೆ ಅನ್ನೋದಾದರೆ ಸುಮಾರು ಎಷ್ಟು ಸಮಯ ಹಿಡಿಯುತ್ತೆ ಡಾಕ್ಟರ್? ಅದು ಡಿಮೆನ್ಷಿಯಾ ಯಾವ ಕಾರಣಕ್ಕೆ ಬಂದಿದೆ ಅದನ್ನು ಕಂಡುಹಿಡಿದ್ಬಿಟ್ಟು ಆ ಕಾರಣದ ಅನುಸಾರವಾಗಿ ಅದು ಮುಂದುವರಿಯುತ್ತೆ. ಈಗ ನಾವು ಕಾಮನ್ಲಿ ನೋಡುವಂಥದ್ದು ವ್ಯಾಸ್ಕ್ಯುಲರ್ ಡಿಮೆನ್ಷಿಯಾ, ಅದರಲ್ಲಿ ರಕ್ತಚಾಲನೆ ಕಡಿಮೆ ಆಗಿ ಬರುವಂಥದ್ದು, ಅದನ್ನು ಸ್ಕ್ಯಾನ್ ಮಾಡಿ ಕಂಡುಹಿಡಿದು ಅದಕ್ಕೆ ಟ್ರೀಟ್ಮೆಂಟ್ ಕೊಡೋದು, ರಕ್ತಚಾಲನೆನ ಚೆನ್ನಾಗಿ ಮಾಡೋದು, ಕೊಲೆಸ್ಟ್ರಾಲ್ ಕಡಿಮೆ ಮಾಡೋದು, ಬ್ಲಡ್ ಪ್ರೆಷರ್ ಶುಗರ್ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು, ವ್ಯಾಯಾಮ ಇನ್ಕ್ರೀಸ್ ಮಾಡಿದರೆ ಮುಂದುವರಿಯೋದೇ ಇಲ್ಲ ಅದು. ಸಪೋಸಿಂಗ್ ಆಲ್ಝೈಮರ್ಸ್ ಕಾಯಿಲೆ ಇದ್ದರೆ ಅದಕ್ಕೆ ಮಾತ್ರೆ ಶುರು ಮಾಡಿ ಅವರಿಗೆ ಒಂಥರ ಆ್ಯಕ್ಟಿವ್ ಲೈಫ್ ಸ್ಟೈಲ್ ಎಲ್ಲ ಮಾಡಿದರೆ ಆದರೂ ಕೂಡ ಮುಂದುವರಿಯುತ್ತೆ, ಬಟ್ ಅದರ ವೇಗ ಕಡಿಮೆ ಆಗುತ್ತೆ. ಯೂಶ್ವಲಿ ಡಿಮೆನ್ಷಿಯಾ ಒಂದ್ಸತಿ ಕಂಡು ಬಂದ ಮೇಲೆ ಟ್ರೀಟ್ ಮಾಡೋಕ್ಕಾಗದೇ ಇರುವಂಥ ಡಿಮೆನ್ಷಿಯಾ ಇದ್ದರೆ ಅದು 4-5 ವರ್ಷ ಆದರೂ ತಗೊಳ್ಳುತ್ತೆ ಮುಂದುವರಿಯೋದಕ್ಕೆ. ಅಂದರೆ ಈ ರೀತಿ ಗುಣಪಡಿಸಲಾಗದ ಒಂದು ಡಿಮೆನ್ಷಿಯಾಯಿಂದ ಬಳಲ್ತಿರೋರಿಗೆ ನೀವು ಹೇಳಿದ್ರಿ ಒಂದು 5 ವರ್ಷಕ್ಕೆ ಕಾಯಿಲೆ ತೀವ್ರತರ ಹಂತವನ್ನು ತಲುಪಬಹುದು ಅಂತ. ಅದಾದ ನಂತರ ಎಷ್ಟೋ ವರ್ಷ ಅವರು ಬದುಕಿರಬಹುದು, ಜೀವಕ್ಕೇನು ಅಪಾಯ ಇರಲ್ವಾ ಡಾಕ್ಟರ್? ಸಾಮಾನ್ಯವಾಗಿ ಜೀವಕ್ಕೆ ಕಾಯಿಲೆಯಿಂದ ಅಪಾಯ ಬರೋದಿಲ್ಲ, ಬಟ್ ಏನಾಗತ್ತಂದರೆ ಅವರದು ಕೇರ್ ಕಡಿಮೆ ಆಗ್ತಾ ಹೋದಂಗೆ ಅವ್ರಿಗೆ ಇನ್ಫೆಕ್ಷನ್ನು ಈ ಥರ ಬೇರೆ ಕಾಯಿಲೆಗಳು ಬರೋದು ಸಾಮಾನ್ಯ. ಹಾಗಾಗಿ ಯೂರಿನರಿ ಇನ್ಫೆಕ್ಷನ್ ಅಥವಾ ಚೆಸ್ಟ್ ಇನ್ಫೆಕ್ಷನ್, ಅವ್ರ ಆ್ಯಕ್ಟಿವಿಟೀಸು ಚಟುವಟಿಕೆ ಅಷ್ಟರ ಮಟ್ಟಿಗೆ ಇರಲ್ಲ, ಯಾವ ಥರ ನಾವು ಸಾಮಾನ್ಯವಾಗಿ ಮಾಡ್ಕೋತೀವೋ ಆ ಥರ ಇರೋದಿಲ್ಲ. ಹಾಗಾಗಿ ಇನ್ಫೆಕ್ಷನ್ ಬಂದು ಯೂಶ್ವಲಿ ವಯಸ್ಸು ಆಗಿರುತ್ತೆ. ಹಾಗಾಗಿ ಯೂಶ್ವಲಿ ಲೈಫ್ ಸ್ಪ್ಯಾನ್ ಡಿಮೆನ್ಷಿಯಾ ಬಂದ ನಂತರ 7-8 ವರ್ಷ ಅಥವಾ 10 ವರ್ಷದವರೆಗೂ ಮ್ಯಾಕ್ಸಿಮಮ್ ಮುಂದುವರಿಯುತ್ತೆ. ಅಷ್ಟರಲ್ಲಿ ಕಾಂಪ್ಲಿಕೇಶನ್ಸ್ ಬಂದು ಡಿಮೆನ್ಷಿಯಾಯಿಂದ ಅಲ್ಲ, ಡಿಮೆನ್ಷಿಯಾ ಇರೋದ್ರಿಂದ ಬೇರೆ ತರ ಕಾಯಿಲೆಗಳು ಬರಬಹುದು. ಅಂದ್ರೆ ಬೇರೆ ಅಂಶಗಳ ಕಡೆ ಅವರೇ ಖುದ್ದು ನಿಗಾ ವಹಿಸದೇ ಇರೋ ಕಾರಣ ಬೇರೆ ಕಾಯಿಲೆಗಳು. ಈಗ ಒಬ್ಬ ವೈದ್ಯರಾಗಿ, ನರರೋಗ ತಜ್ಞರಾಗಿ, ಬೇಕು ಬೇಡಗಳು ಅಥವಾ ಇದು ಬಾರದ ಹಾಗೆ ಏನೇನು ಮಾಡಬೇಕು ನೀವು ಹೇಳ್ತೀರಿ? ಬೇಕು ಬೇಡಗಳು ಮುಂದೆ ಹೇಳ್ದಂಗೆ ಒಂದು ನಾವು ಒಂಥರ ಆರೋಗ್ಯಕರವಾದ ಲೈಫ್ ಸ್ಟೈಲ್ನ ಫಾಲೋ ಮಾಡಬೇಕು. ಆರೋಗ್ಯಕರವಾದ ಲೈಫ್ ಸ್ಟೈಲ್ ಅಂದರೆ ಈಗ ಊಟ ತಿಂಡಿನಲ್ಲಿ ಎಣ್ಣೆ ಪದಾರ್ಥ ಕಡಿಮೆ ಮಾಡೋದು, ಸೊ ದಟ್ ಕೊಲೆಸ್ಟ್ರಾಲ್ನ ನಾವು ಹತೋಟಿನಲ್ಲಿ ಇಟ್ಕೋಬೇಕು. ವ್ಯಾಯಾಮ ದಿನ ಮಾಡಬೇಕು, ಸೊ ದಟ್ ಹಾರ್ಟು ಮತ್ತು ನಮ್ಮ ಮೆದುಳು, ಈ ಹೃದಯ ಮೆದುಳು ಎಲ್ಲ ರಕ್ತಚಾಲನೆ ಚೆನ್ನಾಗಿರುತ್ತೆ. ಸೊ ಸರ್ಕ್ಯುಲೇಷನ್ ಚೆನ್ನಾಗಿರೋದಕ್ಕೆ ಫಿಸಿಕಲ್ ಆ್ಯಕ್ಟಿವಿಟಿ ಅಥವಾ ವ್ಯಾಯಾಮ ತುಂಬ ಮುಖ್ಯ. ಆನಂತರ ನಮ್ಮ ಈ ಮಾಡರ್ನ್ ನಮ್ಮ ಈ ಆಧುನಿಕ ಲೈಫ್ ಸ್ಟೈಲ್ ತುಂಬ ಸ್ಟ್ರೆಸ್ಫುಲ್ಲು, ಸೊ ಡಿಸ್ಟ್ರೆಸ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಈಗಿನ ಕಾಲದಲ್ಲಿ ಸುಮಾರು ಮೆಡಿಟೇಷನ್ ಅಥವಾ ಈ ಥರ ಡಿಸ್ಟ್ರೆಸ್ ಮಾಡ್ಕೊಳ್ಳುವಂಥ ಹಲವಾರು ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಇದೆ, ಅದನ್ನು ನಾವು ಬಳಸ್ಕೋಬೇಕು. ನಿದ್ದೆಯನ್ನು ಚೆನ್ನಾಗಿ ಮಾಡಬೇಕು, ಹೌದು. ಆಮೇಲೆ ಮಾನಸಿಕ ಚಟುವಟಿಕೆಗಳನ್ನ ಕೊನೆವರೆಗೂ ನಾವು ಇಟ್ಕೋಬೇಕು. ಈ ಥರ ಒಂದು ಡೂಸ್ ಅಂತ ಹೇಳ್ಕೋಬೋದು. ಡೋಂಟ್ಸ್ ಎಗೇನ್ ಮೇಡಮ್ ತಾವು ಹೇಳ್ದಂಗೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಅ ಬ್ಯಾಡ್ ಲೈಫ್ ಸ್ಟೈಲ್. ಈಗ ಧೂಮಪಾನ ಮದ್ಯಪಾನ ಸೇವನೆ ಇದನ್ನು ಅವಾಯ್ಡ್ ಮಾಡಬೇಕು. ಆಮೇಲೆ ಈಗ ಫುಡ್ಸ್ನಲ್ಲಿ ಈಗ ನಮ್ಮ ಆಧುನಿಕ ಲೈಫ್ ಸ್ಟೈಲ್ನಲ್ಲಿ ತುಂಬ ಫಾಸ್ಟ್ ಫುಡ್ಸ್ ಬರ್ತಾ ಇದೆ. ನಮಗೆ ತರಕಾರಿ ಮತ್ತು ಹಣ್ಣು ಹಂಪಲು ಇದೆಲ್ಲ ಕಡಿಮೆ ಆಗ್ತಾ ಇದೆ ನಮ್ಮ ಜೀವನದಲ್ಲಿ. ಇದಕ್ಕೆಲ್ಲ ಇದರಲ್ಲಿ ಬರುವಂಥ ವಿಟಮಿನ್ಸು ಅದರ್ ಥಿಂಗ್ಸ್ ಆರ್ ತುಂಬ ಮುಖ್ಯ. ಸೊ ಇದು ಡೋಂಟ್ಸ್, ಫಾಸ್ಟ್ ಫುಡ್ ಇಸ್ ಅ ಡೋಂಟ್. ಆ್ಯಂಡ್ ವೆಯ್ಟ್ ಗೈನ್ ಮಾಡ್ಕೊಳ್ಳೋದು, ಒಬಿಸಿಟಿ ಮಾಡ್ಕೊಳ್ಳೋದು, ಆಲ್ ದೀಸ್ ಇದರಿಂದನೂ ಡಿಮೆನ್ಷಿಯಾ ಮುಂದೆ ಬರೋಕ್ಕೆ ಚಾನ್ಸಸ್ ಇದೆ.
ಸೊ ಈ ತರ ಕೆಲವು ಡೋಂಟ್ಸ್ ಇದೆ ಈ ಕೆಲವರಿಗೆ ಚಿಕ್ಕ ವಯಸ್ಸಿನಲ್ಲಿ ವಯಸ್ಸಿನಲ್ಲೇ ತುಂಬಾ ಸಹಜವಾಗಿ ಒಂದಷ್ಟು ಜ್ಞಾಪಕ ಶಕ್ತಿ ಕಡಿಮೆ ಇರುತ್ತೆ ಡಾಕ್ಟರ್ ಅಂದ್ರೆ ಮೆಮರಿ ಪವರ್ ಅಂತ ಏನು ಹೇಳ್ತೀವಿ ಸ್ಮರಣ ಶಕ್ತಿ ಅದು ಸ್ವಲ್ಪ ಸ್ವಭಾವತಃ ಅಥವಾ ದೇಹದ ಗುಣ ಕಡಿಮೆ ಇರುತ್ತೆ ಅಂತವರಿಗೆ ಏನಾದರೂ ಮುಂದೆ ಇದು ಬರೋ ಸಂಭವ ಹೆಚ್ಚು ಅನ್ನೋದು ಏನಾದರೂ ಇದೆ ಇಲ್ಲ ಆ ತರ ಇಲ್ಲ ಮೇಡಂ ಅದು ಕೆಲವರಿಗೆ ಜ್ಞಾಪಕಶಕ್ತಿ ತುಂಬಾ ತೀವ್ರವಾಗಿರುತ್ತೆ ಕೆಲವರಿಗೆ ಕಡಿಮೆ ಇರುತ್ತೆ ಕಡಿಮೆ ಇರೋರು ಅದನ್ನ ಹೆಚ್ಚು ಮಾಡ್ಕೋಬಹುದು ಮಾನಸಿಕ ಚಟುವಟಿಕೆಗಳನ್ನು ಹೆಚ್ಚು ಮಾಡ್ಕೊಂಡು ಅದನ್ನ ಇಂಪ್ರೂವ್ ಮಾಡ್ಕೋಬಹುದು ಸೋ ಆ ತರ ಚಿಕ್ಕ ವಯಸ್ಸಿನಿಂದನೇ ಸ್ವಲ್ಪ ಒಬ್ಬರು ಹೇಳ್ತೀವಿ ಕ್ಲಾಸ್ ಅಲ್ಲಿ ಒಬ್ಬರು ಅಷ್ಟು ಜ್ಞಾಪಕ ಇಟ್ಕೊಳ್ಳಕ್ಕಾಗಲ್ಲ ಒಬ್ಬರು ಟಾಪರ್ ಇರ್ತಾರೆ ತುಂಬಾ ಜ್ಞಾಪಕ ಇಟ್ಕೊಳ್ಳಕ್ಕಾಗುತ್ತೆ ಒಂದ್ಸತಿ ಓದಿದ್ರೆ ಸಾಕು ಆ ತರದಿಂದ ಬರೋದಿಲ್ಲ ಈಗ ಸುಮಾರು ಕೆಲವು ಆಕ್ಸಿಡೆಂಟ್ಗಳು ಅಥವಾ ಎಲ್ಲೋ ಬೀಳೋದು ಈ ಥರದ್ರಿಂದ ತಲೆಗೆ ಪೆಟ್ಟಾಗಿದೆ ಅಂತೆಲ್ಲ ಹೇಳ್ತಾರೆ ಆ ಕ್ಷಣದಲ್ಲಿ ಅದು ಏನು ಇಲ್ಲ ಎವ್ರಿಥಿಂಗ್ ಇಸ್ ಓಕೆ ಅಂತ ಡಾಕ್ಟರ್ ಹೇಳಿರ್ಬೋದು ಬಟ್ ಎಲ್ಲೋ ಒಂದು ಸಣ್ಣ ವ್ಯತ್ಯಾಸ ಆಗಿ ಮುಂದೆ ಅದು ಇಂಥದ್ದೊಂದು ದುರಂತಕ್ಕೆ ಅಥವಾ ಇಂಥದ್ದೊಂದು ಅಪಾಯಕರ ಸ್ಥಿತಿಗೆ ಏಡ್ ಮಾಡಬಹುದಾ ಡಾಕ್ಟರ್ ನೀವು ಹೇಳಿದ್ದು ಸರಿನೇ ಏನಾಗುತ್ತೆ ಅಂದರೆ ಈಗ ಮೆದುಳಿನ ಯಾವ ಜ್ಞಾಪಕಶಕ್ತಿ ಇರೋ ಕಡೆ ಟೆಂಪರಲ್ ಲೋಬ್ ಅಂತ ಹೇಳ್ತೀವಿ ಅಲ್ಲಿಗೆ ಪೆಟ್ಟು ಬಿದ್ದರೆ ಎಷ್ಟೊಂದು ಸತಿ ಜ್ಞಾಪಕಶಕ್ತಿ ಹೋಗುತ್ತೆ ಅಥವಾ ಫ್ರಾಂಟಲ್ ಲೋಬ್ ಪೆಟ್ಟು ಬಿದ್ದರೆ ಅವರು ಯಾವ ರೀತಿ ವ್ಯವಹರಿಸ್ತಾರೆ ಜನರ ಜೊತೆ ಅದು ಬಿಫೋರ್ ಆ್ಯಂಡ್ ಆಫ್ಟರ್ ದ ಆಕ್ಸಿಡೆಂಟ್ ವ್ಯತ್ಯಾಸ ಬರುತ್ತೆ ಸೊ ಪರ್ಸನಾಲಿಟಿ ಡಿಫ್ರೆನ್ಸಸ್ ಎಲ್ಲ ಬರ್ಬೋದು ಬಟ್ ಒಂದು ಸತಿ ಆ ಥರ ಬಂದರೆ ಅದು ಆಕ್ಸಿಡೆಂಟಿಂದ ಬಂದಿರೋದ್ರಿಂದ ಮುಂದುವರಿಯಲ್ಲ ಹಾಗೇ ಇರುತ್ತೆ ಅದರಿಂದ ಡಿಮೆನ್ಷಿಯಾ ಬರೋದಿಲ್ಲ ಬಟ್ ಯಾವ ಥರ ಇದ್ರೋ ಆ ಥರನೇ ಇರ್ಬೋದು ಸುಮಾರು ಕೆಲವರಿಗೆ ಎಷ್ಟರ ಮಟ್ಟಿಗೆ ಪೆಟ್ಟಾಗಿದೆ ಅದಕ್ಕನುಸಾರವಾಗಿ ಇಂಪ್ರೂವ್ಮೆಂಟು ಹಾಗೇ ಇರುತ್ತೆ ಅಂದರೆ ಅದು ಇದ್ದ ಸಲುವಾಗಿ ಮುಂದೆ ಅದು ಡಿಮೆನ್ಷಿಯಾ ಆಯಿತು ಅನ್ನೋ ಪ್ರಸಂಗ ಇಲ್ಲ ಪ್ರಮೇಯ ಬರಲ್ಲ ಪ್ರಮೇಯ ಬರಲ್ಲ ಬಹುಶಃ ನಮಗೆ ಹೆಚ್ಚು ಗೊತ್ತಿಲ್ಲದ ಅಥವಾ ನಾವು ಹೆಚ್ಚು ಅರಿವು ಬೆಳೆಸಿಕೊಂಡಿಲ್ಲದ ಡಿಮೆನ್ಷಿಯಾ ಕುರಿತಾಗಿ ಇವತ್ತಿನ ಹೆಲ್ತ್ ಪ್ಲಸ್ ಹಂಚಿಕೆ ಬಹಳಷ್ಟು ವಿವರಗಳನ್ನು ನಮಗೆ ಕೊಟ್ಟಿದೆ ಕೊಟ್ಟವರು ನರರೋಗ ತಜ್ಞರಾದ ಡಾಕ್ಟರ್ ಸುಜಿತ್ ಕುಮಾರ್ ಮರೀದೆ ಜ್ಞಾಪಕದಲ್ಲಿಟ್ಟುಕೊಂಡು ಈಗ ಅವರಿಗೆ ವಂದನೆಗಳನ್ನು ಹೇಳೋಣ ಡಾಕ್ಟರ್ ಇದು ನಿಮಗೋಸ್ಕರ ಹೆಲ್ತ್ ಪ್ಲಸ್ ಬಳಗದಿಂದ ಥ್ಯಾಂಕ್ಸ್ ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಎಲ್ಲರಿಗೂ ಬೇಕು ಆರೋಗ್ಯ ಭಾಗ್ಯ ಇದರಲ್ಲಂತೂ ಬಡವ ಬಲ್ಲಿದ ನಗರದವರು ಪಟ್ಟಣದವರು ಹಳ್ಳಿಯವರು ಯಾವ ಭೇದ ಭಾವ ಇಲ್ಲ ಆರೋಗ್ಯ ಕಾಪಾಡಿಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ ನಮ್ಮೆಲ್ಲರ ಹೊಣೆಗಾರಿಕೆ ಸಹ ಅದನ್ನು ತಿಳಿಸುವಂಥ ಆದಷ್ಟು ಎಚ್ಚರಿಕೆಯ ಹೆಜ್ಜೆಗಳನ್ನು ಸಾದರಪಡಿಸುವಂತಹ ಪ್ರಯತ್ನವಿದು ಹೆಲ್ತ್ ಪ್ಲಸ್ ನಮಸ್ಕಾರ